ಸರ್ ಕಾಂಗ್ರೆಸ್ ಸರ್ಕಾರ ಯಾವಾಗ ಬರುತ್ತಾ ಅವಾಗ ಮಳೆ ಪ್ರಾಬ್ಲಮ್ ಆಗ್ತಾನೆ ಇದೆ ಸರಿನಾ ಬಿಜೆಪಿ ಸರ್ಕಾರ ಬಂದಾಗ ಮಳೆ ಪ್ರಾಬ್ಲಮ್ ಏನೇ ಇರಲ್ಲ ಕಳೆದ 5 ವರ್ಷದ ಹಿಂದೆ ನೋಡಿದ್ರಿ ಸರಿನಾ ಕಳೆದ 5 ವರ್ಷದ ಮುಂಚೆ ಬಿಜೆಪಿ ಸರ್ಕಾರ ಇತ್ತು ಅವಾಗ ಮಳೆ ಪ್ರಾಬ್ಲಮ್ ಏನೇ ಇರಲಿಲ್ಲ ಮಳೆ ಎಲ್ಲ ಚೆನ್ನಾಗಿ ಬಂತು ಕಾವೇರಿ ಹೋರಾಟ ಯಾವುದೂ ಇರಲಿಲ್ಲ ಸರ್ ಕಾಂಗ್ರೆಸ್ ಸರ್ಕಾರ ಯಾವಾಗ ಬರುತ್ತಾ ಈ ರೈತರಿಗೆ ಎಫೆಕ್ಟ್ ಕೊಡುತ್ತೆ ಇದು ಇದ್ದಾಗೆ ತುಂಬಾ ತೊಂದ್ರೆ ಸರ್ ರೈತರಿಗೆ ಇದು ರೈತರಿಗೆ ಏನು ಹೆಲ್ಪ್ ಮಾಡ್ತಿಲ್ಲ ಸರ್ ಯಾಕೆಂತಂದ್ರೆ ಕರೆಂಟ್ ಬಿಲ್ ಫ್ರೀ ಅಂತ ಹೇಳಿದ್ರು ಕರೆಂಟ್ ಬಿಲ್ ರೇಟ್ ಜಾಸ್ತಿ ಮಾಡಿದ್ದಾರೆ ಅಕ್ಕಿ ಫ್ರೀ ಅಂತ ಹೇಳಿದ್ರು ಅವರು ಹೇಳಿರೋ ಅಕ್ಕಿನೇ ಕೊಡ್ತಾ ಇಲ್ಲ ಸರ್ ಅವರು ಅವರು ಏನು ಹೇಳಿದ್ರು ಸರ್ 10 ಕೆಜಿ ಅಕ್ಕಿ ಕೊಡ್ತೀನಿ 10 ಕೆಜಿ ಅಕ್ಕಿ ಕೊಡ್ತೀನಿ ಕರೆಂಟ್ ಬಿಲ್ ನನಗೂ ಫ್ರೀ ನಿನಗೂ ಫ್ರೀ ಅಂತ ಹೇಳಿದ್ರು ಇವಾಗ ಸರ್ ಅವನು ಕೊಡ್ತಾರೆ 10 ಕೆಜಿನ ಎಡಿರಪ್ಪರು ಏನು 5 ಕೆಜಿ ಕೊಡ್ತಾ ಇದ್ರಲ್ಲ ಅದನ್ನ ಸೇರಿಸ್ಕೊಳ್ಳಿ ಸರ್ ಅವರು 15 ಕೆಜಿನ ಅದಕ್ಕೆ ಏನು ಬೇಡ ಅನ್ನೋದಲ್ಲ ಸರಿನಾ ಅವರು ಕೂಡ 5 ಕೆಜಿ ತಗೊಂಡು ಇವ್ರ ಕೈ 5 ಕೆಜಿ ಸೇರಿಸ್ಬಿಟ್ಟು ಕೊಡ್ತಾ ಇದ್ದಾರೆ ಇನ್ನೇನು ಸರ್ ಕೊಟ್ಟಂಗೈತೆ ಅವರು ಅಂದ್ರೆ ಬಿಜೆಪಿ ಸರ್ಕಾರ ಬಿಜೆಪಿ ಸರ್ಕಾರ ಬರಬೇಕು ಸರ್ ರೈತರಿಗೆಲ್ಲ ಹೆಲ್ಪ್ ಆಗಬೇಕು ಅಂತಂದ್ರೆ ಬಿಜೆಪಿ ಸರ್ಕಾರ ಬರಬೇಕು ಇಲ್ಲ ಜೆಡಿಎಸ್ ಬರಬೇಕು ಸರ್ ಜೆಡಿಎಸ್ ಇಲ್ಲ ಬಿಜೆಪಿ ಸರ್ಕಾರ ಬಂದ್ರೆ ಮಾತ್ರ ರೈತರಿಗೆ ಅನುಕೂಲ ಕಾಂಗ್ರೆಸ್ ಸರ್ಕಾರದಿಂದ ಏನು ಅನುಕೂಲ ಇಲ್ಲ ಸರ್ ಇದು ಬಂದಿರೋದು ಒಂದೇ ಬೇಸ್ ಸರ್ ಏನಕ್ಕೆ ಸರ್ ಅನುಕೂಲ ಬಸ್ ಫ್ರೀ ಮಾಡಿದ್ದಾರೆ ಸರ್ ಏನಕ್ಕೆ ಸರ್ ಯೂಸ್ ಅದು ದಿನ ಜಗಳ 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 ಲೇಡೀಸ್ ಕಂಡಕ್ಟರ್ ಕಮಾಡಿದ್ರು ಲೇಡೀಸ್ ಲೇಡೀಸ್ ಜಗಳ ಆಡ್ತಿದ್ದಾರೆ ಸರ್ ಇವ್ರು ಫ್ರೀ ಮಾಡ್ತಾರ ಬೇಡ ಅಂತೆಲ್ಲ ಮಾಡಲಿ ಹಾಸ್ಪಿಟಲ್ ಬಿಲ್ ಫ್ರೀ ಮಾಡಲಿ ಕಾಲೇಜಿಗೆ ಹೋಗ್ತಾರೆ ಗೌರ್ಮೆಂಟ್ ಸ್ಕೂಲೆಲ್ಲ ಫೀಸ್ಗಳೆಲ್ಲ ಫ್ರೀ ಮಾಡಲಿ ಸರ್ ಅವಾಗ ಕಾಂಗ್ರೆಸ್ ಸರ್ಕಾರ ಬಂದೋದಕ್ಕೆ ಒಳ್ಳೇದಾಗುತ್ತೆ ಅನ್ಕೊಬೋದು ಸರ್ ಅವ್ರು ಏನಕ್ಕೆ ಸರ್ ಫ್ರೀ ಮಾಡಿದ್ದಾರೆ ಫ್ರೀ ಮಾಡಿರೋದು ಏನು ಯೂಸ್ ಇಲ್ಲ ಸರ್ ಇದನ್ನ ಎಲ್ಲ ಭ್ರಷ್ಟಾಚಾರ ಶುರು ಆಗ್ತಿದೆ ನೋಡಿ ಸರ್ ಕಾಂಗ್ರೆಸ್ ಸರ್ಕಾರ ಬಂದಿರೋದ್ರಿಂದ ಅಂದ್ರೆ ಅವ್ರು ಹೇಳೋ ಪ್ರಕಾರ ನಾವು ಫ್ರೀ ಮಾಡಿರೋದ್ರಿಂದ ಎಲ್ಲ ಮಹಿಳೆಯರಿಗೆ ಉಪಯೋಗ ಆಗ್ತಾ ಇದೆ ಮಹಿಳೆಯರಿಗೆ ಎಲ್ಲಿ ಸರ್ ಉಪಯೋಗ ಆಗ್ತಾ ಇದೆ ಮಹಿಳೆಯರಿಗೆ ಉಪಯೋಗ ಆಗಂಗಿದ್ರೆ ಇವರು ಮಾಡ್ಲಿ ನಡೆದಲ್ಲ ಸ್ಕೂಲ್ ಫೀಸ್ ಎಲ್ಲ ಫ್ರೀ ಮಾಡ್ಲಿ ಹಾಸ್ಪಿಟಲ್ ದೊಡ್ಡ ದೊಡ್ಡ ಹಾಸ್ಪಿಟಲ್ ಅದ್ರ ಇದೆಲ್ಲ ಮಾಲ್ಗಳದ್ದೆಲ್ಲ ಫ್ರೀ ಮಾಡ್ಲಿ ಹಾಸ್ಪಿಟಲ್ ಬಿಲ್ ಏನಿದೆ ಎಲ್ಲ ಫ್ರೀ ಮಾಡ್ಲಿ ಅವಾಗ ಅನುಕೂಲ ಆಗುತ್ತೆ ಬಸ್ ಚಾರ್ಜ್ ಇಂದ ಏನು ಸರ್ ಫ್ರೀ ಆಗುತ್ತೆ ದಿನ ಜಗಳ 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 ಅದರಿಂದ ಫ್ರೀ ಆಗಿದೆಯಾ ಅವ್ರದ್ದು ಅಂದ್ರೆ ಮಹಿಳೆಯರಿಗೆಲ್ಲ ಉಪಯೋಗ ಆಗ್ತಿದೆ ಕಾಲೇಜ್ ಸ್ಟೂಡೆಂಟ್ ಎಲ್ಲಿ ಸರ್ ಜಗಳ ನೋಡಿದ್ರೆ ನೀವು ಜಗಳ ನೋಡಿದ್ರೆ ಒಂದು ಬಸ್ ಹತ್ತಿ ನಿಮಗೆ ಗೊತ್ತಾಗುತ್ತೆ ಬೆಳಗ್ಗೆ ಹೋಗೋ ಬಸ್ಗಳು ನೋಡಿ ಸರ್ ನಿಮಗೆ ಗೊತ್ತಾಗುತ್ತೆ ನಿಮಗೆ ಅವಾಗ ನೀವು ನೋಡಿದ್ರಲ್ಲ ನಿಮಗೆ ಗೊತ್ತಾಗಲ್ಲ ಸರ್ ಯಾಕೆ ನಾವು ನೋಡಿರ್ತೀವಿ ನಮಗೆ ಗೊತ್ತು ಸರಿನಾ ಏನು ಸರ್ ಫ್ರೀ ಬಿಟ್ಟಿರೋದ್ರಿಂದ ಏನೂ ಇಲ್ಲ ಸರ್ ಎಲ್ಲ ಕ್ಯಾಬ್ ಡ್ರೈವರು ಆಟೋ ಡ್ರೈವರ್ಗಳಿಗೆ ಸಿಕ್ಕಾಪಟ್ಟೆ ಹಿಂಸೆ ಒಡೆತ ಕೂಡ ಆಗ್ತಾ ಇದೆ ಯಾವ ರೀತಿ ತೊಂದರೆ ಆಗ್ತಿದೆ ಸರ್ ಇವಾಗ ಯಾವ್ದೋ ಸರ್ಕಾರದಿಂದನೇ ಯಾವ್ದೋ ಬಿಡ್ತಾರೆ ಸರ್ ಓಲಾ ಬೈಕ್ ಅಂತೆ ರ್ಯಾಪಿಡೋ ಬೈಕ್ ಅಂತೆ ಅದೆಲ್ಲ ಬಂದ್ಬಿಟ್ಟು ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕೋಂಥ ಪರಿಸ್ಥಿತಿ ಬಂದಿದೆ ಸರಿನಾ ಅದು ಬೇರೆ ಬಿಟ್ಟಿದ್ದಾರೆ ಇವಾಗ ಇದು ಸಾಲದಲ್ಲದೆ ಇವ್ರು ಫ್ರೀ ಮಾಡಿರೋ ಸಾಲದಲ್ಲದೆ ಓಲಾ ಬೈಕ್ ಅಂತೆ ರ್ಯಾಪಿಡೋ ಬೈಕ್ ಅಂತೆ ನಿಲ್ಲಿಸ್ರಿ ಅಂತ ಹೇಳಿದ್ರೆ ನಾವು ನಿಲ್ಲಿಸ್ತಾ ಇಲ್ಲ ಅವರು ಸರ್ ಇದಕ್ಕೆ ಸರ್ಕಾರ ಏನು ಮಾಡಬೇಕು ಸರ್ಕಾರ ಸರಿ ಓಲಾ ಬೈಕ್ ರ್ಯಾಪಿಡೋ ಬೈಕ್ ನಿಲ್ಲಿಸ್ಬೇಕು ಇವ್ರು ಏನು ಫ್ರೀ ಮಾಡ್ತಾ ಇದಾರಲ್ಲ ಈ ಫ್ರೀ ಮಾಡೋದು ಬೇಡ ಅಂತ ಹೇಳ್ತಾ ಇಲ್ಲ ನಾವು ಫ್ರೀ ಮಾಡೋದು ಬೇಡ ಅಂತ ಹೇಳ್ತಾ ಇಲ್ಲ ಈಗ ಅವ್ರು ಫ್ರೀ ಮಾಡಿದ್ದಾರೆ ಆಟೋ ಡ್ರೈವರು ಕ್ಯಾಬ್ ಡ್ರೈವರ್ಗಳು ಏನಾದರೂ ಒಂದು ಅನುಕೂಲ ಮಾಡಿಕೊಡ್ಬೇಕು ಸರ್ ಅವರು ಅದನ್ನು ಬಿಟ್ಬಿಟ್ಟು ಫ್ರೀ ನನಗೂ ಫ್ರೀ ನಿನಗೂ ಫ್ರೀ ಅಂತ ಹೇಳ್ಬಿಟ್ಟು ಅವರು ಏನು ಮಾಡಿದಂಗ ಸರ್ ಅವರು ಅದರಿಂದ ಲಾಭ ಆದರೂ ಏನಾದರೂ ಇದೆಯಾ ಲಾಭ ಏನಿಲ್ಲ ಸುಮ್ಮನೆ ಇಲ್ಲ ನಮಗೂ ಲಾಸು ಗೌರ್ಮೆಂಟಿಗೂ ಲಾಸ್ ಸರ್ ಅದು ಸರಿನಾ ಅವರು ನಾನು ಬೇಡ ಅಂತ ಹೇಳ್ತಾ ಇಲ್ಲ ಮಾಡಂತಂದ ಹೆಲ್ಪ್ ಮಾಡಲಿ ಸರ್ ಒಳ್ಳೇದು ಮಾಡಲಿ ಸುಮ್ಮನೆ ಕೆಲ್ಸಕ್ಕೆ ಬರದೇ ಇರೋದಕ್ಕೆಲ್ಲ ಹೇಳ್ಬಿಟ್ಟು ಅವರು ಅವರು ನಡ್ಕೊಳ್ತಾ ಇರೋ ರೀತಿ ಸರಿಯಿಲ್ಲ ಸರ್ ಅದು ರಾಜಕೀಯ ಬಂದಾಳಿಂದ ಇದೇನು ಸರ್ ನಮಗೆ ಸರಿ ಅನ್ನಿಸ್ತಾನೆ ಇಲ್ಲ ಅವ್ರದ್ದು ಉತ್ತಮ ಆಡಳಿತ ನಡೆಸಬೇಕು ಅಂದ್ರೆ ನಿಮ್ಮ ಕಡೆಯಿಂದ ಏನು ಸಜೆಸ್ಟ್ ಮಾಡ್ತೀರಿ ನಾವು ಉತ್ತಮ ಆಡಳಿತ ನಡೆಸಬೇಕು ಅಂದ್ರೆ ಸರ್ ಹೇಳ್ತಾ ಇಲ್ಲ ಮಂದ ಬಂದರೆ ಸರ್ JDS ಬರಬೇಕು ಇಲ್ಲ BJP ಬರಬೇಕು ಸರ್ ಅವಾಗ ರೈತರಿಗೆ ಹೆಲ್ಪ್ ಆಗುತ್ತೆ ಎಲ್ಲರಿಗೆ ಹೆಲ್ಪ್ ಆಗುತ್ತೆ ಸರ್ ಅವಾಗ ತೊಂದರೆ ಇರಲ್ಲ ಕರ್ನಾಟಕದಲ್ಲಿ ತೊಂದರೆ ಏನೇ ಇರಲ್ಲ ಸರ್ಕಾರನೇ ಈ ಸರ್ಕಾರ ಬೇಡ ಸರ್ಕಾರನೇ ಬೇಡ ಅಂತ ಹೇಳ್ತೀವಿ ಸರ್ ಇದು ಬಹುಶಃ ಈಗ 2.5 ವರ್ಷ ಆಯ್ತು ಹತ್ರ ಹತ್ರ ಬಂತು ಸಿದ್ದರಾಮಯ್ಯವ್ರ ಆಡಳಿತ ನೆಕ್ಸ್ಟ್ ಯಾರು CM ಆಗ್ಬೇಕು ಅದೇ ಕಾಂಗ್ರೆಸ್ ಸರ್ ಹೇಳ್ತಾರೆ ಸರ್ ಒಳ್ಳೆ ಕೆಲಸ ಮಾಡೋಂಥ ಯಾರೇ ಆದರೂ ಓಕೆ ಸರ್ ನಮಗೆ ಅದರಲ್ಲಿ ಅವರು ಇವರು ಅಂತ ಹೇಳ್ತಾ ಇಲ್ಲ ಸರ್ ಒಳ್ಳೆ ರೈತರಿಗೆ ಜನಗಳಿಗೆ ಹೆಲ್ಪ್ ಆಗ್ಬೇಕು ಸರ್ ಅಂಥ ಕೆಲಸ ಮಾಡೋರು ಯಾರೇ ಬಂದರೂ ಓಕೆ ಸರ್ ಸರ್ ಇವಾಗ 68ನೇ ಕನ್ನಡ ರಾಜ್ಯೋತ್ಸವ ನಡೀತಾ ಇದೆ ಕನ್ನಡದ ಜನತೆಗೆ ಕರ್ನಾಟಕದ ಸರ್ಕಾರಕ್ಕೆ ಏನಾದರೂ ಹೇಳಬೇಕು ಅಂದ್ರೆ ಏನು ಹೇಳ್ತೀವಿ ಒಳ್ಳೇದಾಗಲಿ ಅಂತ ಹೇಳ್ತೀವಿ ಸರ್ ನಾವು ಕರ್ನಾಟಕದ ಜನತೆಗೆ ಇದೇ ಥರನೇ ಒಳ್ಳೇದಾಗಲಿ ಅಂತ ಹೇಳ್ಕೊಂತ ಹೋಗ್ತೀನಿ ಸರ್ ನಾನು ಸರ್